ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡು ರೊಟ್ಟಿನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಒಂದು ಕಟ್ಟಿನಷ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದರ ಕಡ್ಡಿನೆಲ್ಲ ಈ ರೀತಿಯಾಗಿ ತೆಗೆದು ಸೊಪ್ಪನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಒಂದು ಬೌಲ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು, ಒಂದು ಕಪ್ನಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಹಾಗೆಯೇ ಇದು ನೆನೆಸಿರೋ ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತೀನಿ. ಸೊಪ್ಪು ತರಕಾರಿಗಳಿಂದ ರೊಟ್ಟಿಗಳನ್ನು ಮಾಡುವಾಗ ಈ ರೀತಿಯಾಗಿ ಕಡಲೆಬೇಳೆನ ಹಾಕೋದ್ರಿಂದ ರೊಟ್ಟಿ ತಿನ್ನುವಾಗ ಅಲ್ಲಲ್ಲಿ ಬಾಯಿಗೆ ಕಡಲೆಬೇಳೆ ಸಿಗುತ್ತೆ. ಹಾಗೆಯೇ ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಇದನ್ನೆಲ್ಲ ಒಂದ್ಸರಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಕ್ಕರೆ ಹಾಕ್ಕೊಳ್ಬೋದು. ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಫ್ರೆಶ್ ಆಗಿ ತುರಿದಿರೋ ತೆಂಗಿನಕಾಯಿ. ಈಗ ಈ ಹಿಟ್ಟಿಗೆ ಬಿಸಿ ಬಿಸಿಯಾದ ನೀರನ್ನು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ನೀರನ್ನು ಹಾಕಿ ಈ ರೊಟ್ಟಿಯ ಹಿಟ್ಟನ್ನು ಕಲಸ್ಕೊಳ್ಳೋದ್ರಿಂದ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಆದ್ದರಿಂದ ಇಲ್ಲಿ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ. ಮಾಮೂಲಿಯಾಗಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಸ್ಕೊಳ್ಬೇಕು. ಹಾಗೆಯೇ ಹಲವಾರು ಜನರಿಗೆ ಈ ಸಬ್ಬಸಿಗೆ ಸೊಪ್ಪಿನ ಸ್ಮೆಲ್ ಆಗಲ್ಲ ಸಾರು ಗೊಜ್ಜು ಚಟ್ನಿ ಅಂಥದ್ದನ್ನು ಮಾಡಿದಾಗ, ಅವರು ಈ ಥರ ರೊಟ್ಟಿಗೆ ಹಾಕ್ಕೊಂಡು ತಿನ್ಬೋದು. ಹಿಟ್ಟು ರೆಡಿಯಾಗಿದೆ, ಈಗ ರೊಟ್ಟಿ ಅದಕ್ಕೆ ರೆಡಿಯಾಗಿದೆ. ಇದನ್ನೀಗ ಒಂದು 5 ನಿಮಿಷದಷ್ಟು ನೆನೆಯಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಬೋದು. 5 ನಿಮಿಷದಷ್ಟು ಆಗಿದೆ. ಈಗ ದೋಸೆ ಕಾವಲಿನ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬಟರ್ ಶೀಟ್ ಮೇಲೆ ನಾನು ಈ ರೀತಿಯಾಗಿ ರೊಟ್ಟಿ ಮಾಡ್ಕೊಳ್ತೀನಿ, ಅಥವಾ ಪ್ಲಾಸ್ಟಿಕ್ ಹಾಳೆ ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟನ್ನು ತಟ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ತೆಳುವಾಗಿ ಮಾಡಿದರೆ ರೊಟ್ಟಿ ಗರಿ ಗರಿಯಾಗಿ ಬರುತ್ತೆ. ಕಾವಲಿ ಕಾದಿದೆ, ಈಗ ಇದನ್ನು ಹಾಕ್ಕೊಳ್ತೀನಿ. ನೀವು ಇದಕ್ಕೆ ಬೇಕಾದರೆ ಕ್ಯಾರೆಟ್ ತುರಿದು ಹಾಕ್ಕೊಳ್ಬೋದು. ಇದೇ ರೀತಿಯಾಗಿ ತೆಗೆದು ಇದಕ್ಕೆ ಎಣ್ಣೆ ಹಾಕಿ 1 ನಿಮಿಷದಷ್ಟು ಇದನ್ನು ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಈ ರೊಟ್ಟಿನ ಡೈರೆಕ್ಟಾಗಿ ದೋಸೆ ಕಾವಲಿ ಮೇಲೆ ಕೂಡ ಮಾಡ್ಕೊಳ್ಬೋದು. ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ದೋಸೆ ಕಾವಲಿ ಮೇಲೆ ಕೂಡ ತೆಳುವಾಗಿ ಮಾಡ್ಕೊಳ್ಬೋದು ಇದನ್ನು. ನೀವು ರೊಟ್ಟಿನ ಸ್ವಲ್ಪ ದಪ್ಪನಾಗಿ ತಟ್ಕೊಂಡ್ರೆ ಇದು ತುಂಬ ಹೊತ್ತಿನವರೆಗೂ ಸಾಫ್ಟಾಗೇ ಇರುತ್ತೆ. ಈ ರೊಟ್ಟಿನ ಮೊಸರು ಜೊತೆಗೆ ಅಥವಾ ಚಟ್ನಿ ಜೊತೆಗೆ ತಿನ್ಬೋದು. ಮೊಸರಿನ ಜೊತೆಗೆ ಚೆನ್ನಾಗಾಗುತ್ತೆ. ಹಾಗೆಯೇ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯ ಸುಲಭವಾದ ಆರೋಗ್ಯಕರವಾದ ರುಚಿಯಾದ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ.